ಒಂದು ನಾವು ಸಿಗ್ಗಾವು ಅವರ ಯಾರು ಬಸವರಾಜ ಬೊಮ್ಮಾಯಿಯವರ ಗೃಹ ಕಚೇ ಗೃಹ ಮುಂದೆ ಅವ್ರ ಮನೆ ಮುಂದೆ ಹೋರಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಏನು ನಮಗೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಅನೇಕ ಕೆಲವಷ್ಟು ಬಿ ಜೆ ಪಿಯ ನಾಯಕರು ಇದು ಆಗಿದ್ದ ವಿಷಯಗಳನ್ನು ನಾವು ಅಲ್ಲಿ ಬಹಿರಂಗವಾಗಿ ಚರ್ಚೆ ಆಗಿದೆ. ಯಾಕಂದರೆ ಸನ್ಮಾನ್ಯ ಯಡಿಯೂರಪ್ಪನವರೇ ಅವ್ರಿಗೆ ಕರ್ಕೊಂಡು ಹೋಗಿ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಲಿಂಗಾಯತ್ ಪಂಚಮ ಸಾಲಿಗೆ ಕೊಡಬಾರದು ಅನ್ನೋದನ್ನು ಅವ್ರು ಹೇಳಿದಾರಂತೆ. ಯಾಕಂದರೆ ನಮಗೆ ಅನುಮಾನ ಬರ್ತಾ ಇದೆ. ಅವರೇ ಮುಖ್ಯಮಂತ್ರಿ ಇದ್ದಾಗ ಇದ್ದಾಗ ಸದನದಲ್ಲಿ ಮಾತು ಕೊಟ್ಟರು. ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಸವಾಲು ಹಾಕಿದಾಗ ಪ್ರಶ್ನೆ ಮಾಡಿದಾಗ ಎದ್ದು ನಿಂತು ಉತ್ತರ ಕೊಟ್ಟರು. 6 ತಿಂಗಳಲ್ಲಿ ನಾನು ಹಿಂದುಳಿದ ವರ್ಗದ ವರದಿಯನ್ನು ಪಡೆದು ಮೀಸಲಾತಿಯನ್ನು ಕೊಡ್ತೀನಿ ಅಂತ ಮಾತು ಕೊಟ್ಟರಲ್ಲ. ಅವರೇ ಮುಖ್ಯಮಂತ್ರಿ ಇದ್ದರು 6 ತಿಂಗಳ ಮುಂದೆ ಕೊಡಲೇ ಹೋದರು ಅವರು. ನಮಗೆ ಅದಕ್ಕೆ ಅವರ ಮೇಲೆ ಸಂಪೂರ್ಣವಾಗಿ ಅನುಮಾನ ಆಗಿಬಿಟ್ಟಿದೆ. ತಿರುಪತಿಯಲ್ಲಿ ಕೂಡ ಈ ಒಪ್ಪಂದ ಆಗಿದೆ ಅನ್ನೋದು ಮಾಹಿತಿ ನಮಗೆ ತಿಳಿದಿದೆ. ಸಿ ಎಮ್ ಅವರು ಪಾಪ ಅವರು ಹೇಳಿಲ್ಲ, ಅವ್ರಿಗೆ ಒತ್ತಡ ಇದೆ ಅನ್ನೋದು ನಮಗೆ ಒಂದು ಗಮನಕ್ಕೆ ಕೊಟ್ಟಿದ್ದ. ಅವ್ರಿಗೆ ಒತ್ತಡ ಇದೆ ಎಲ್ಲೋ. ಈ ಸಮಾಜ ಕೂಡ ಇವತ್ತು ಭಾಳ ಬಲಿಷ್ಠವಾದ ಸಮಾಜ, ಜನಸಂಖ್ಯೆಯಲ್ಲಿ ದೊಡ್ಡ ಸಮಾಜ. ಈ ಸಮಾಜಕ್ಕೆ ಮೀಸಲಾತಿ ಸಿಕ್ಬಿಟ್ರೆ ಮುಂದೆ ಬಂದುಬಿಟ್ರೆ ಸಮಾಜ ಬೆಳೆದ್ಬಿಟ್ರೆ ರಾಜಕೀಯವಾಗಿ ಪ್ರಬಲರಾಗಿಬಿಡ್ತಾರಲ್ಲ, ಆರ್ಥಿಕವಾಗಿ ಪ್ರಬಲರಾಗಿಬಿಡ್ತಾರ, ಶಿಕ್ಷಣವಾಗಿ ಪ್ರಬಲರಾಗಿಬಿಡ್ತಾರಲ್ಲ. ಅವರೇ ಈ ರಾಜ್ಯದ ಲಿಂಗಾಯತ ನಾಯಕರಾಗಬೇಕು, ಅವ್ರ ಮಗ ಆಗಬೇಕು ಮುಂದೆ. ಬೇರೆಯವ್ರು ಯಾರೂ ಆಗೋದು ಅವರಿಗೆ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಒಂದು ನಾವು ಸಿಗ್ಗಾವು ಅವರ ಯಾರು ಬಸವರಾಜ ಬೊಮ್ಮಾಯಿಯವರ ಗೃಹ ಕಚೆ ಗೃಹ ಮುಂದೆ ಅವ್ರ ಮನೆ ಮುಂದೆ ಹೋರಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಏನು ನಮಗೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಅನೇಕ ಕೆಲವಷ್ಟು ಬಿ ಜೆ ಪಿಯ ನಾಯಕರು ಇದು ಆಗಿದ್ದ ವಿಷಯಗಳನ್ನು ನಾವು ಅಲ್ಲಿ ಬಹಿರಂಗವಾಗಿ ಚರ್ಚೆ ಆಗಿದೆ. ಯಾಕಂದರೆ ಸನ್ಮಾನ್ಯ ಯಡಿಯೂರಪ್ಪನವರೇ ಅವ್ರಿಗೆ ಕರ್ಕೊಂಡು ಹೋಗಿ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಲಿಂಗಾಯತ್ ಪಂಚಮ ಸಾಲಿಗೆ ಕೊಡಬಾರದು ಅನ್ನೋದನ್ನು ಅವ್ರು ಹೇಳಿದಾರಂತೆ. ಯಾಕಂದರೆ ನಮಗೆ ಅನುಮಾನ ಬರ್ತಾ ಇದೆ. ಅವರೇ ಮುಖ್ಯಮಂತ್ರಿ ಇದ್ದಾಗ ಇದ್ದಾಗ ಸದನದಲ್ಲಿ ಮಾತು ಕೊಟ್ಟರು. ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಸವಾಲು ಹಾಕಿದಾಗ ಪ್ರಶ್ನೆ ಮಾಡಿದಾಗ ಎದ್ದು ನಿಂತು ಉತ್ತರ ಕೊಟ್ಟರು. 6 ತಿಂಗಳಲ್ಲಿ ನಾನು ಹಿಂದುಳಿದ ವರ್ಗದ ವರದಿಯನ್ನು ಪಡೆದು ಮೀಸಲಾತಿಯನ್ನು ಕೊಡ್ತೀನಿ ಅಂತ ಮಾತು ಕೊಟ್ಟರಲ್ಲ. ಅವರೇ ಮುಖ್ಯಮಂತ್ರಿ ಇದ್ದರು 6 ತಿಂಗಳ ಮುಂದೆ ಕೊಡಲೇ ಹೋದರು ಅವರು. ನಮಗೆ ಅದಕ್ಕೆ ಅವ್ರ ಮೇಲೆ ಸಂಪೂರ್ಣವಾಗಿ ಅನುಮಾನ ಆಗಿಬಿಟ್ಟಿದೆ. ತಿರುಪತಿಯಲ್ಲಿ ಕೂಡ ಈ ಒಪ್ಪಂದ ಆಗಿದೆ ಅನ್ನೋದು ಮಾಹಿತಿ ನಮಗೆ ತಿಳಿದಿದೆ. ಸಿ ಎಮ್ ಅವರು ಪಾಪ ಅವರು ಹೇಳಿಲ್ಲ, ಅವ್ರಿಗೆ ಒತ್ತಡ ಇದೆ ಅನ್ನೋದು ನಮಗೆ ಒಂದು ಗಮನಕ್ಕೆ ಕೊಟ್ಟಿದ್ದ. ಅವ್ರಿಗೆ ಒತ್ತಡ ಇದೆ ಎಲ್ಲೋ. ಈ ಸಮಾಜ ಕೂಡ ಇವತ್ತು ಭಾಳ ಬಲಿಷ್ಠವಾದ ಸಮಾಜ, ಜನಸಂಖ್ಯೆಯಲ್ಲಿ ದೊಡ್ಡ ಸಮಾಜ. ಈ ಸಮಾಜಕ್ಕೆ ಮೀಸಲಾತಿ ಸಿಕ್ಬಿಟ್ರೆ ಮುಂದೆ ಬಂದುಬಿಟ್ರೆ ಸಮಾಜ ಬೆಳೆದ್ಬಿಟ್ರೆ ರಾಜಕೀಯವಾಗಿ ಪ್ರಬಲರಾಗಿಬಿಡ್ತಾರಲ್ಲ, ಆರ್ಥಿಕವಾಗಿ ಪ್ರಬಲರಾಗಿಬಿಡ್ತಾರ, ಶಿಕ್ಷಣವಾಗಿ ಪ್ರಬಲರಾಗಿಬಿಡ್ತಾರಲ್ಲ. ಅವರೇ ಈ ರಾಜ್ಯದ ಲಿಂಗಾಯತ ನಾಯಕರಾಗಬೇಕು, ಅವ್ರ ಮಗ ಆಗಬೇಕು ಮುಂದೆ. ಬೇರೆಯವ್ರು ಯಾರೂ ಆಗೋದು ಅವರಿಗೆ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.